ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಇವಾಗ ಗಂಟೆ 10:30 ಸಮಥಿಂಗ್ ಆಗ್ತಾ ಇದೆ. ನನಗೇನು ಬಟ್ಟೆ ಒಗೆಯೋದಕ್ಕಿದೆ, ಆಮೇಲೆ ಪಾತ್ರೆ ತೊಳೆಯೋದಕ್ಕಿದೆ, ಇವತ್ತು ನನಗೆ ಮನೆ ತಿರುಗಿ ಕಟ್ಟೋಕೆ ಹೋಗ್ಲಿಕ್ಕಿದೆ. ಅದು ಆದರೆ 2:30 ಗಂಟೆ ನಂತರ ಹೋಗ್ತೀನಿ. ಏನಕ್ಕೆ ಅಂತಂದರೆ ನಿನ್ನೆ ನಾನು ಬಟ್ಟೆ ಒಗೆದಿಲ್ಲ, ಇವತ್ತು ಬಟ್ಟೆ ಫಿನಿಷ್ ಮಾಡಲೇಬೇಕು. ತುಂಬ ಚೆನ್ನಾಗಿ ಬಿಸಿಲಿದೆ ಹಾಗೆ. ಆದರೆ ಇವತ್ತು ನಮ್ಮ ನಾಯಿ ಓರಿಯೋನ ಸ್ನಾನ ಮಾಡಿಸ್ಬೇಕು ಅಂತ ಇದ್ದೀನಿ. ಅವನಲ್ಲಿ ಸಣ್ಣ ಸಣ್ಣ ಗರ್ಜಿ ಥರ ಆಗೋಗಿದೆ, ಸೊ ಅದಕ್ಕೆ ಅವನ್ನ ಇವತ್ತು ಸ್ನಾನ ಮಾಡಿಸ್ಬೇಕು ಅಂತ ಇದ್ದೀನಿ. ನಾನು ಅಂಗಡಿಯಿಂದ ಏನೆಲ್ಲ ತೊಗೊಂಡು ಬಂದಿದೆ ಅಂತ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂದರೆ ನಮಗೆ ಮಂತ್ಲಿ ಹತ್ತಿರ ಬರುತ್ತೆ, ಸೊ ಅಲ್ಲಿ ತನಕ ಬರುತ್ತೆ ರೇಷನ್ ಎಲ್ಲ. ಬಟ್ ಕೆಲವೊಮ್ಮೆ ಮಂತ್ಲಿಲಿ ತೊಗೊಳ್ಬೇಕು ಅಂತ ಅನಿಸೋದು, ಬಟ್ ಆಗ್ತಾನೆ ಇಲ್ಲ. ಕೆಲವೊಮ್ಮೆ ಮಂತ್ಲಿ ಅಂದರೆ ನಮಗೆ ಸರಿಯಾಗಿ ಎಲ್ಲ ಒಂದೇ ಕಡೆ ಸಿಗಬೇಕು ಅಂತ ಅಂದರೆ ಮಾಲಿಗೆ ಹೋಗಬೇಕು. ಸೊ ಇಲ್ಲೊಂದು ಹತ್ತಿರ ಅಂಗಡಿ ಇದೆ, ನನ್ನ ಹಸ್ಬೆಂಡಿದು ಫ್ರೆಂಡ್ಸ್ ಅವರ ಅಂಗಡಿ ಅದು. ಅವರು ಸ್ಕೂಲಲ್ಲಿ ಇರಬೇಕಾದ್ರೆ ಹೊಟ್ಟೆ ಹೋಗ್ತಾಯಿದ್ರು, ಅಲ್ಲಿಂದಲೇ ತೊಗೊಂಡು ಬಂದಿರೋದು. ಏನೇನು ತೊಗೊಂಡು ಬಂದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದಿಷ್ಟು ಅಂತ ತೊಗೊಂಡಿದ್ದೀನಿ. ಸೊ ಮೊದಲು ಸ್ನ್ಯಾಕ್ಸಿಂದ ಶುರು ಮಾಡೋಣ. ನನ್ನ ಮಗಳಿಗೆ ಓರಿಯೋ ಬಿಸ್ಕಿಟ್ ಅಂದರೆ ತುಂಬ ಇಷ್ಟ. ಇದರಲ್ಲಿ ಒಂದಿದು, ಇನ್ನೊಂದು ಚಾಕ್ಲೇಟ್ ಇದು ಬಂದಿದೆ, ಅದನ್ನು ತೊಗೊಂಡು ಹೋದಳು. ಸೊ ಆಮೇಲೆ ನಾನು ಇದೇ ಯೂಸ್ ಮಾಡೋದು ಆಯಿಲ್. ಇದು ತುಂಬ ಚೆನ್ನಾಗಿದೆ ಬೇರೆ ಆಯಿಲ್ ಜೊತೆ ಕಂಪೇರ್ ಮಾಡಿದರೆ. ಅಂದರೆ ಇದು ಅಷ್ಟೊಂದು ವಾಸನೆ ಏನು ಬರಲ್ಲ, ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ. ಇದು ಆಯಿತು. ಆಮೇಲೆ ಪಾರ್ಲೇಜಿ ಬಿಸ್ಕಿಟ್, ನನ್ನ ಮಗಳಿಗೆ ಪಾರ್ಲೇಜಿ ಇಷ್ಟ, ಸೊ ಅದಕ್ಕೆ ಇದು ತೊಗೊಂಡು ಬಂದರು. ನನ್ನ ಹಸ್ಬೆಂಡ್ ತೊಗೊಂಡು ಬಂದಿದ್ದು, ಕೆಲವು ನಾನು ತೊಗೊಂಡು ಬಂದಿದ್ದು. ಆಮೇಲೆ ಇದು ಮೊದಲು ನನ್ನ ಮಗಳು ತಿಂತಾ ಇರಲಿಲ್ಲ. ಇವಾಗ ಅವಳಿಗೆ ಮೊದಲು ತಿಂತಾ ಇರಲಿಲ್ಲ, ಇವಾಗ ತಿಂತಾಳೆ, ಅದಕ್ಕೆ ಎರಡು ತೊಗೊಂಡು ಬಂದರು. ಆಮೇಲೆ ಬಟಾಟೆ ನೋಡಿ, ಆಲೂಗಡ್ಡೆ ಏನು ಅಷ್ಟೊಂದು ಇದುವೇ ಇಲ್ಲ, ಅದಕ್ಕೆ ಇವರು ಅರ್ಧ ತೊಗೊಂಡು ಬಂದರು. ಸಂತೆಯಲ್ಲಿ ಹೋದರೆ ನಿಮಗೆ ತುಂಬ ಚೆನ್ನಾಗಿ ಸಿಗಬಹುದೇನೋ ಗೊತ್ತಿಲ್ಲ ನನಗೆ, ಬಟ್ ಇವರು ಕೆಲವೊಮ್ಮೆ ತೊಗೊಂಡು ಬರ್ತಾರೆ, ಚೆನ್ನಾಗಿರುತ್ತೆ. ಆಮೇಲೆ ಇದು ಟೊಮೆಟೊ, ಇದು ನಾನು ಇವಾಗ ಅವಳನ್ನು ಸ್ಕೂಲಲ್ಲಿ ಬಿಟ್ಟು ಬರಬೇಕಾದ್ರೆ ತೊಗೊಂಡು ಬಂದಿದ್ದು, ಮೊನ್ನೆ ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಸೊ ಟೊಮೆಟೊ ಬೇಕೇ ಬೇಕಾಗುತ್ತೆ ಅಲ್ವಾ, ಸೊ ಅದಕ್ಕೆ ಟೊಮೆಟೊ. ಆಮೇಲೆ ಒಂದು ರಸ್ ತೊಗೊಂಡು ಬಂದೆ, ಇದು ಮೊನ್ನೆ ಚೆನ್ನಾಗಿತ್ತು, ಇವತ್ತು ನೋಡಬೇಕು ಹೇಗಿದೆ ಅಂತ. ಹಾಗೆ ಇವರು ತೊಗೊಂಡು ಬಂದರು. ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೆ ಇದ್ರ ಜೊತೆ ಏನೋ ಆಗುತ್ತಲ್ಲ. ಆಮೇಲೆ ಕಡಲೆಬೇಳೆ ಕಾಲಿದೆ ತಲೆ, ಆಮೇಲೆ ಬಿಳಿ ಕಡಲೆ, ಆಮೇಲೆ ಅಲಸಂದೆ ಬೀಜ, ಆಮೇಲೆ ಗೀ. ಸೊ ಸುಮಾರು ಸಣ್ಣ ಬಾಟ್ಲಿದು ತೊಗೊಂಡು. ಆಮೇಲೆ ಮಸೂರ್ ದಾಲ್ ಕಾಲಿದೆ, ಆಮೇಲೆ ಒಂದು ಶ್ಯಾಂಪು. ಸೊ ಇದರಲ್ಲಿ ನಾನು ಬ್ಲ್ಯಾಕ್ ಯೂಸ್ ಮಾಡ್ತಾಯಿದ್ದೆ, ಬ್ಲ್ಯಾಕಲ್ಲಿ ಇರಲಿಲ್ಲ, ಅದಕ್ಕೆ ಇದು ತೊಗೊಂಡೆ. ಇದನ್ನು ನಾನು ಆಲ್ರೆಡಿ ಯೂಸ್ ಮಾಡಿದೆ, ಸೊ ನನಗಿದು ಒಳ್ಳೆಯಂತ ಅನಿಸ್ತು, ಸೊ ಅದಕ್ಕೆ ಇದನ್ನು ತೊಗೊಂಡೆ. ಆಮೇಲೆ ಎಳ್ಳು, ಎಳ್ಳು ಜ್ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಎಳ್ಳು ತೊಗೊಂಡೆ. ಆಮೇಲೆ ಅವಲಕ್ಕಿ, ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿರೋದು ಇದು ಅವಲಕ್ಕಿ, ಇದರಲ್ಲಿ ಸ್ವಲ್ಪ ತೆಗೆದಿದ್ದೀನಿ. ಆಮೇಲೆ ಬೆಲ್ಲ, ಬೆಲ್ಲ ಬೇಕೇ ಬೇಕು. ನನ್ನ ಹಸ್ಬೆಂಡಿದು ಫೇವ್ರೆಟ್ ಅಂತಂದರೆ ಬೆಲ್ಲ. ಸೊ ಬೆಲ್ಲನ ಊಟ ಆದಮೇಲೆ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಸೊ ಅದಕ್ಕೆ ಬೆಲ್ಲ ತೊಗೊಂಡು ಬಂದರು. ಆಮೇಲೆ ಗರಂ ಮಸಾಲ, ಇದು ಗರಂ ಮಸಾಲ ಒಳ್ಳೆಯದೆ, ತುಂಬ ಒಳ್ಳೆಯದಿದೆ, ನ್ಯಾಚುರಲ್ ಇರೋದು ಎಲ್ಲ ಇದರಲ್ಲಿದೆ, ನೋಡ್ತಾ ಇರ್ಬೋದು ನೋಡಿ. ಇದಕ್ಕಿಂತ ಕಡಿಮೆದು ಕೂಡ ಇದೆ, ಬಟ್ ನನಗಿದ್ದು ಎಲ್ಲ ಇದೆ ಇದರಲ್ಲಿ, ಸೊ ಅದಕ್ಕೆ ತೊಗೊಂಡೆ. ಆಮೇಲೆ ಒಂದು ಪ್ಯಾಕೆಟ್ ಮ್ಯಾಗಿ, ಇದರಲ್ಲಿ ಇನ್ನೊಂದಿತ್ತು, ಅದು ಬೆಳಿಗ್ಗೆ ಅವಳು ತಿಂದು. ಆಮೇಲೆ ಅರುಣ ಅವರ ಬಿರಿಯಾನಿ ಮಸಾಲ ತುಂಬ ಚೆನ್ನಾಗಿದೆ ಇದು, ಅದಕ್ಕೆ ಇದನ್ನೇ ತೊಗೊಂಡು ಬಂದೆ. ಒಂದು ಪ್ಯಾಕೆಟ್ ತೊಗೊಂಡು ಬಂದೆ, ಒಂದು ಸ್ವಲ್ಪ ಇದೆ, ಯಾಕೆ ಸುಮ್ಮನೆ ವೇಸ್ಟು ಅಂತ. ಆಮೇಲೆ ಬಟಾಣಿ, ಬಟಾಣಿ ನನ್ನ ತುಂಬ ಫೇವ್ರೇಟು, ಸೊ ಅದಕ್ಕೆ ಬಟಾಣಿ. ಆಮೇಲೆ ಸಕ್ಕರೆ, ಆಮೇಲೆ ಉದ್ದಿನ ಬೇಳೆ, ಉದ್ದಿನ ಬೇಳೆ ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ತೆಂಗಿನಕಾಯಿ, ಇಲ್ಲಿ ಸಿಗೋದೇ ಇಲ್ಲ, ತುಂಬ ಕಷ್ಟ ತೆಂಗಿನಕಾಯಿ. ನನ್ನ ತಂದೆ ಹೇಳ್ತಾರೆ ನನ್ನ ಮನೆಗೆ ಬಂದರೆ ಕೊಡೋದಿಲ್ವಾ ಅಂತ, ಎರಡು ತೊಗೊಂಡೆ. ಆಮೇಲೆ ಮೆಣಸು, ಬೆಳಗ್ಗೆ ಮೆಣಸು ಇದು ಮುಗ್ದಿತ್ತು, ನೋಡೋಣ ಹೇಗಿದೆ ಅಂತ. ಹೊರಗಡೆ ಪೈಪ್ ಆನ್ ಮಾಡಿದ್ದೀನಿ, ಹಾಗೆ ನೀರು ಬಾಲ್ದಿಗೆ ಬೀಳ್ತಾ ಇದೆ. ಇವತ್ತು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಜನ ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ, ಎಲ್ವಿರಾ ಜೆಲ್ ಯೂಸ್ ಮಾಡಿಬಿಟ್ಟು ಹೇರ್ ಸ್ಟ್ರೈಟ್ ಮಾಡ್ಕೋತಾರೆ. ಸೊ ನಂದು ಈ ರೀತಿ ಇದೆ ಹೇರು, ಇವತ್ತು ನಾನು ಅದನ್ನು ಮಾಡಿ ನಿಮ್ಗೆ ತೋರಿಸ್ತೀನಿ, ನೋಡೋಣ ಆಗುತ್ತಾ ಇಲ್ವಾ ಅಂತ. ಸೊ ನಾನು ಯೂಸ್ ಮಾಡಿದ್ದು ನ್ಯಾಚುರಲ್ ಎಲ್ವಿರಾ, ಮನೆಯಲ್ಲೇ ಆಗಿರುವಂಥದ್ದು, ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಫಸ್ಟಿಗೇ ಯೂಸ್ ಮಾಡಬಾರ್ದು, ಇದರಲ್ಲಿ ಒಂದು ಎಲ್ಲೋ ಥರ ಒಂದು ಲೋಳೆ ರಸ ಎಲ್ಲೋ ಒಂದು ಬರುತ್ತೆ ಫಸ್ಟಿಗೆ.
ಐ ಹೋಪ್ ನಿಮ್ಗೆ ಕಾಣುತ್ತಿಲ್ಲ ಗೊತ್ತಿಲ್ಲ ನನಗೆ. ಸೊ ಅದು ಹೋದ್ಮೇಲೆ ನಾನು ಅದನ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ನಾನು ಈ ಸ್ಟ್ರೇಟ್ನರ್ ಯೂಸ್ ವೆಗಾ ಸ್ಟೈಲಿಶ್ ಇದನ್ನು ತೊಗೊಂಡು ಆಲ್ಮೋಸ್ಟ್ 4 ಇಯರ್ಸ್ ಆಯಿತು. ನಾನು ಫಸ್ಟಿಗೆ ಮದುವೆ ಆಗುವಾಗ ತೊಗೊಂಡಿರೋದೇನೋ, ನಾನು ಆವಾಗ ಮುಂಬೈಯಲ್ಲಿದ್ದೆ ಆವಾಗದು. ಸೊ ಇದರಲ್ಲಿ ಟೆಂಪ್ರೇಚರ್ ಇಲ್ಲ ಹೇಗೆ ಸೆಟ್ ಮಾಡೋದು ಅಂತ. ಸೊ ಅದೇ ಪ್ರಾಬ್ಲಮ್, ಫಸ್ಟಿಗೆ ನನಗೆ ಗೊತ್ತಿರಲಿಲ್ಲ ಯಾವ ರೀತಿ ಸೆಟ್ ಆ ರೀತಿಯೆಲ್ಲ ಇರುತ್ತೆ ಅಂತ. ಬಟ್ ಇವಾಗ ಒಂದೊಂದಾಗಿ ಗೊತ್ತಾಗ್ತಾ ಇದೆ. ನೋಡೋಣ, ಇದನ್ನು ಯೂಸ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಸ್ಟ್ರೇಟ್ ಆಗುತ್ತಾ ಇಲ್ವಾ ಅಂತ. ಸೊ ಎಲ್ವೀರಾ ಇದೆಯಲ್ವಾ, ಇದನ್ನ ಕಟ್ ಮಾಡಿ ಆಯಿತು. ಇವಾಗ ನಾನು ಕೂದಲಿಗೆ ಹಾಕ್ತೀನಿ. ಸೊ ಮೊದಲಿಗೆ ಹೀಗೆ ಡಿವೈಡ್ ಮಾಡಿ ಸ್ವಲ್ಪ ಸ್ವಲ್ಪ ಇದಕ್ಕೆ ಹಾಕೋಬೇಕು. ಇದು ಇಲ್ಲಾಂದರೆ ನೀವು ಸಿರಮ್ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಜೆಲ್ ಬರುತ್ತೆ ಎಲ್ವೀರಾ ಜೆಲ್, ಅದು ಕೂಡ ಯೂಸ್ ಮಾಡ್ಬೋದು. ಹಾಗೇ ಸ್ಟ್ರೇಟ್ನರನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ, ಬಿಕಾಸ್ ಅದು ತುಂಬ ಹೀಟಾದಾಗ ಕೂದಲು ಹೊಡೆಯೋಕ್ಕೆ ಶುರು ಆಗುತ್ತೆ. ಸ್ಪ್ಲಿಟ್ಸ್ ಎಂತ ಹೇಗಾಗುತ್ತೆ ನೋಡಿ, ಅದೇ ರೀತಿ ಆಗುತ್ತೆ, ಅದು ಒಳ್ಳೆಯದಲ್ಲ. ಸೊ ಇವಾಗ ನಾನು ಎಲ್ವೀರಾ ಜೆಲ್ ಹಾಕ್ತಾ ಇದ್ದೀನಿ. ಎಲ್ವೀರಾ ಜೆಲ್ ಹಾಕಿದರೆ ತುಂಬಾ ಒಳ್ಳೆಯದು, ಕೂದಲು ತುಂಬ ಶೈನಿಂಗ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ಇದನ್ನ ಡಿವೈಡ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಸ್ಟ್ರೇಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಶೈನಿಂಗ್ ಆಗುತ್ತೆ ಎಲ್ವೀರಾ ಜೆಲ್ ಹಾಕೋದ್ರಿಂದ. ನಾನು ಇವಾಗ ಹಾಕ್ತಾ ಇದ್ದೀನಿ ಒಂದೊಂದಕ್ಕೆ. ಹೇರ್ ಸ್ಟ್ರೈಟ್ನರ್ ಇದೆಯಲ್ಲ, ಇದನ್ನು ಸ್ವಲ್ಪ ಸ್ಕಿನ್ನಿಗಿಂತ ದೂರ ಇಟ್ಟೇ ಸ್ಟ್ರೈಟ್ ಮಾಡಿ, ಇಲ್ಲಾಂದರೆ ಚರ್ಮಕ್ಕೆ ತಾಗ್ಬೋದು ಅದಕ್ಕೆ. ಸೊ ಮಾಡಬೇಕಾದ್ರೆ ಸ್ಟ್ರೈಟ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಿ. ನಾನು ಅದಕ್ಕೆ ಇವಾಗ ಡಿವಿಷನ್ ಮಾಡಿ ಇವಾಗ ಮಾಡ್ತಾ ಇದ್ದೀನಿ. ಇವಾಗ ಮುಂದ್ಗಡೆಯಿಂದ ಸ್ವಲ್ಪ ಸ್ಟ್ರೈಟ್ ಮಾಡ್ತಾ ಇದ್ದೀನಿ. ನನಗನ್ನಿಸ್ತಾ ಇದೆ ಇದು ಸ್ಟ್ರೈಟ್ ಆಗಿದೆ ಅಂತ ಈ ಕಡೆದು. ಸೊ ಈ ಕಡೆದು ಮಾಡಿಲ್ಲ, ಈಗ ಟ್ರೈ ಮಾಡಿದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ. ಲೆಟ್ಸ್ ಸೀ ಫ್ರೆಂಡ್ಸ್, ಸ್ಟ್ರೈಟ್ ಮಾಡಿದೆ ನೋಡಿ, ಚೆನ್ನಾಗಾಗುತ್ತೆ ನೋಡಿ. ಸಿರಮ್ ಹಾಕಿಬಿಟ್ಟು ಕೂಡ ಸ್ಟ್ರೈಟ್ ಮಾಡ್ಬೋದು. ಓಕೆ ಫೈನಲ್ಲಿ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನನಗೆ ಇವಾಗ ನಾನು ಹೇಳಿದ್ನಲ್ಲ ನಿಮಗೆ ಮನೆ ತೆರೆ ಕಡಲಿಕ್ಕೆ ಹೋಗ್ಲಿಕ್ಕಿದೆ ಅಂತ. ಸೊ ಊಟ ಮಾಡಿ ಆಮೇಲೆ ಹೋಗ್ತೀನಿ, ಇಲ್ಲಾಂದರೆ ಅಲ್ಲಿ ಎಷ್ಟು ಗಂಟೆಗೆ ಕ್ಲೋಸ್ ಅಂತ ನನಗೆ ಗೊತ್ತಿಲ್ಲ, ನೋಡೋಣ. ಫ್ರೆಂಡ್ಸ್ ನಾನು ಇವಾಗ ರೆಡಿ ಆಗಿದ್ದೀನಿ, ನನಗೆ ಹೋಗಬೇಕು. ಎಷ್ಟು ಗಂಟೆಗೆ ಓಪನ್ ಅಂತ ಗೊತ್ತಿಲ್ಲ, ನೋಡೋಣ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂತ. ನನ್ನ ಕೂದಲು ಸ್ಟ್ರೈಟ್ ಮಾಡಿದ್ದು ನೋಡಿ, ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಓ ಹೋಗುವ, ನಿಮ್ಮನ್ನು ಮತ್ತೇನು ಭೇಟಿ ಆಗ್ತೀನಿ, ಬಾ. ಈ ವ್ಲಾಗ್ನ ನಾನಿಲ್ಲ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ನಿಮ್ಗೆ ಇಷ್ಟವಾಗಿರಬಹುದು ಅಂತ ಭಾವಿಸ್ತೀನಿ. ಸ್ವಲ್ಪ ಇಷ್ಟ ಆದರೂ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಭೇಟಿ ಆಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.